ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು ಆತ್ಮೇರೆ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎ ಪಿ ಎಮ್ ಸಿ ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ ಈ ದಿನ ಮೂಲವ್ಯಾಧಿ ಈ ಮೂಲವ್ಯಾಧಿ ಸಮಸ್ಯೆಗೆ ಪರಿಹಾರಗಳನ್ನು ನೋಡೋಣ ಮೂಲವ್ಯಾಧಿ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಈ ಮಲಬದ್ಧತೆ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳದೆ ಅಜೀರ್ಣದ ಸಮಸ್ಯೆ ಅದರ ಜೊತೆಗೆ ನಾವು ಹೆಚ್ಚು ಕುಳಿತುಕೊಂಡು ಕೆಲಸ ಇರ್ತೇವೆ ನೋಡಿ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಹೆಚ್ಚು ಅವ್ರು ಏನು ಅಂದರೆ ಕುಳಿತುಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಜಾಸ್ತಿ ಸಿಟ್ಟಿಂಗ್ ಪೋಸ್ಚರ್ಲಿರೋರಿಗೆ ಈ ಒಂದು ಪೈಲ್ಸ್ ಬರ್ತದೆ ಇದರಲ್ಲಿ ಹಲವಾರು ವಿಧಾನಗಳಿದ್ದಾವೆ ಹಲವಾರು ವಿಭಾಗಗಳನ್ನು ನಾವು ವಿಭಾಗಿಸ್ಬೋದು ಫೈಲ್ಸ್ ಅಂತ ಹೇಳ್ತಾರೆ ಪಿಸ್ತುಲ್ಲ ಅಂತ ಹೇಳ್ತಾರೆ ಬಗಂದರ್ ಅಂತ ಹೇಳ್ತಾರೆ ಇವೆಲ್ಲವುಗಳು ಕೂಡ ಮೂಲವ್ಯಾಧಿಗಳಲ್ಲೇ ಬರ್ತವೆ ಅಂದರೆ ಮೂಲದಲ್ಲಿ ಸಮಸ್ಯೆ ಬಂದಾಗ ಅದಕ್ಕೆ ಮೂಲವ್ಯಾಧಿ ಅಂತ ಕರೀತಾರೆ ಈ ಸಮಸ್ಯೆಯನ್ನು ನಾವು ಮನೆಯಲ್ಲೇ ನಿವಾರಣೆ ಮಾಡ್ಕೊಳ್ಬೋದು ಮೊದಲನೇದು ನೀವು ಈ ಒಂದು ಬಟ್ಟೆ ಹೊಲಿಯ ಕೆಲಸ ಮಾಡ್ತಾಯಿದ್ರೆ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ರೆ ಆಫೀಸಲ್ಲಿ ಒಂದೇ ಕಡೆ ಕೂತ್ಕೊಂಡಿದ್ದರೆ ಅದನ್ನು ಸ್ವಲ್ಪ ನೀವೇನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಸರಿಪಡಿಸ್ಕೋಬೇಕು ಹೇಗೆ ಅಂದರೆ ಕೂತಲ್ಲೇ ಕೂತಿರೋದಕ್ಕಿಂತ ಒಂದು ಅರ್ಧ ಗಂಟೆಗೆ ಒಂದು ಗಂಟೆಗೆ ನೀವೇನು ಮಾಡಬೇಕು ಸ್ವಲ್ಪ ಎದ್ದು ಓಡಾಡಿ ಬರಬೇಕು ಸ್ವಲ್ಪ ಸ್ಟ್ರೆಚ್ಚಸ್ ಮಾಡೋದು ಹೀಗೆಲ್ಲ ಬಾಡಿಯನ್ನು ಟ್ವಿಸ್ಟ್ ಮಾಡ್ಕೊಳ್ಳೋದು ಕೈಯನ್ನು ಪೂರ್ತಿ ಹೀಗೆ ಮೇಲೆ ಸ್ಟ್ರೆಚ್ ಮಾಡೋದು ಸ್ವಲ್ಪ ಎಡಕ್ಕೆ ಬಲಕ್ಕೆ ನಿಮ್ಮ ಶರೀರವನ್ನು ಹೀಗೆಲ್ಲ ಸ್ಟ್ರೆಚ್ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಬಾಡಿ ಏನಾಗುತ್ತೆ ಮತ್ತೆ ರಿಲ್ಯಾಕ್ಸ್ ಆಗ್ತಾ ಬರ್ತದೆ ಒಂದೇ ಕಡೆ ಭಾರ ಬೆಳೋದಿಲ್ಲ ಇಲ್ಲಾಂದರೆ ನಮ್ಮ ಮೂಲಾಧಾರಕ್ಕೆ ಹೆಚ್ಚು ಭಾರ ಬಿದ್ದು 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 ಅಲ್ಲಿ ಪ್ರೆಷರ್ ಆಗೇನಾಗ್ತದೆ ಅಲ್ಲಿ ಆ ಬ್ಲಡ್ ವೆಸಲ್ಗಳು ಸ್ವೆಲ್ಲಿಂಗ್ ಆಗ್ತಾ ಹೋಗ್ತವೆ ಇದಿಷ್ಟೆಲ್ಲ ಕಾರಣ ಅದರ ಜೊತೆಗೆ ಈ ಮೂಲವ್ಯಾಧಿ ಬರಲಿಕ್ಕೆ ಮುಖ್ಯ ಕಾರಣಗಳಲ್ಲಿ ಮತ್ತೊಂದು ಕಾರಣ ಅಂದರೆ ಹೆಚ್ಚು ಖಾರ ಮಸಾಲೆ ಪದಾರ್ಥಗಳನ್ನು ತಿನ್ನೋದು ನಾವು ನಾಲಿಗೆ ರುಚಿಯನ್ನು ಮಾತ್ರ ನೋಡ್ತೇವೆ ಆದರೆ ಕರುಳಿನ ಸಂಕಟವನ್ನು ನೋಡೋದೇ ಇಲ್ಲ ಕರುಳು ಎಷ್ಟು ಸಂಕಟ ಅನುಭವಿಸ್ತದೆ ಅಂತೇಳಿದ್ರೆ ಈ ಖಾರ ಮಸಾಲೆ ಪದಾರ್ಥಗಳನ್ನು ತಿಂದರೆ ತುಂಬ ಸಂಕಟ ಆಗುತ್ತೆ ಈಗ ನೋಡಿ ಬೇವಿನ ಎಲೆ ನಾಲಿಗೆ ಕಹಿ ಇರ್ತದೆ ಹೊಟ್ಟೆಗೆ ಆನಂದವಾಗಿರ್ತದೆ ಆದರೆ ಬೋಂಡ ಬಜಿ ಮಿರ್ಚಿ ಇವೆಲ್ಲ ನಾಲಿಗೆಗೆ ಆನಂದವಾಗಿರ್ತದೆ ಆದರೆ ಹೊಟ್ಟೆಗೆ ಸಂಕಟ ಆಗ್ತದೆ ಹಾಗಾಗಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡಲ ಸಂಗಮ ದೇವರ ಮಾತು ಜೇನ ಸವಿದಂತೆ ಅಂತ ಹೇಳ್ತಾರೆ ಹಾಗಾಗಿ ನಾಲಿಗೆಗೆ ಯಾವ ರುಚಿಯನ್ನು ನಾವು ಹಾಕಬೇಕು ಅಂತ ನಾವು ಸರಿಯಾಗಿ ಡಿಸೈಡ್ ಮಾಡಬೇಕು ನಾಲಿಗೆಗೆ ಷಡ್ರಸಗಳನ್ನು ಸಮವಾಗಿ ಹಾಕಬೇಕು ಹೆಚ್ಚು ಖಾರ ತಿನ್ನಬಾರ್ದು ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಕರಿ ಪದಾರ್ಥಗಳನ್ನು ತಿನ್ನಬಾರ್ದು ಇದರಿಂದನೇ ನಿಮಗೆ ಪೈಲ್ಸ್ ಸಮಸ್ಯೆ ಬರ್ತದೆ ಇವೆಲ್ಲ ವರ್ಜಿತ ಈ ಮೈದಾ ಹಿಟ್ಟಿನ ಪದಾರ್ಥ ತಿಂದರೆ ಏನಾಗ್ತದೆ ಅದೆಲ್ಲ ಕರಳಲ್ಲಿ ಅಂಟ್ಕೊಂಡ್ಬಿಟ್ಟಿರ್ತದೆ ಬೇಕ್ರಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬ್ರೆಡ್ಡು ಬಿಸ್ಕೆಟು ಇವನ್ನೆಲ್ಲ ಜಾಸ್ತಿ ತಿಂತವ್ರು ತಿನ್ನೋರಿಗೆ ಈ ಪೈಲ್ಸ್ ಬರ್ತದೆ ಅದು ಕರಳಲ್ಲಿ ಅಂಟ್ಕೊಂಡು ಅದೇನಾಗ್ತದೆ ಮಲದ್ವಾರದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿ ಮಾಡ್ತದೆ ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಅಲ್ಲಿ ಹಲವಾರು ಇನ್ಫೆಕ್ಷನ್ಗಳನ್ನು ಮಾಡ್ತವೆ ಆ ಇನ್ಫೆಕ್ಷನ್ಗಳಿಂದ ಏನಾಗ್ತದೆ ಬ್ಲಡ್ ವೆಸೆಲ್ಗಳು ಸ್ವೆಲ್ಲಿಂಗ್ ಬರ್ತವೆ ಅದಕ್ಕೆ ಪೈಲ್ಸ್ ಅಂತ ಹೇಳ್ತಾರೆ ಹೀಗೆ ನೀವು ಈ ಕಾರಣಗಳನ್ನು ಸರಿಯಾಗಿ ತಿಳ್ಕೋಬೇಕು ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಆತ ಭಾಳ ಬಹಳ ಮುಖ್ಯವಾಗಿ ಮುಟ್ಟಿದರೆ ಮುನಿಸೊಪ್ಪು ಅಂತ ಬರ್ತದೆ ಆ ಮುಟ್ಟಿದರೆ ಮುನಿಸೊಪ್ಪು ಹಿಂಗೆ ಹಿಂಗೆ ಟಚ್ ಮಾಡಿದರೆ ಸಾಕು ಅದು ಮುದುರ್ಕೊಳ್ತದೆ ಎಲ್ಲ ಕಡೆಗೆ ಅದು ಈ ಕಡೆಗೆ ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ನಾವು ಹೇಳಿರ್ತಕ್ಕಂಥ ಮನೆಮದ್ದು ನಿಮ್ಮ ಅಕ್ಕಪಕ್ಕ ಸಿಕ್ಕರೆ ಮಾಡ್ಕೊಳ್ತೀರ ನಿಮ್ಗೆ ಸಿಗದೆ ಹೋದರೆ ನೀವು ಮಾಡ್ಕೊಳ್ಳೋದಿಲ್ಲ ಅಂದರೆ ನಾವು ಹೇಳಿದ್ದು ಕೂಡ ವ್ಯರ್ಥ ಆಗ್ತದೆ ಸುಮ್ಮನೆ ಮನೋರಂಜನೆ ಆಗಬಾರ್ದು ಹೇಳಿದ್ದು ಸರಿಯಾಗಿ ನಿಮಗೆ ಉಪಯೋಗ ಆಗಬೇಕು ಹಾಗಾಗಿ ಅದು ಮುಟ್ಟಿದ್ರ ಮುನಿ ಸೊಪ್ಪನ್ನು ಚೆನ್ನಾಗಿ ಫ್ರೆಶ್ಶಾಗಿ ತೆಗೆದುಕೊಂಡು ಬಂದು ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳಿ ಎರಡು ಚಮಚ ಮುಟ್ಟಿದ್ರ ಮುನಿ ಸೊಪ್ಪಿನ ಪೇಸ್ಟ್ ಅದರ ಜೊತೆಗೆ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದ್ದು 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 ಏನಾಗಬೇಕು ಅಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ಒಂದು ಗ್ಲಾಸಿಗೆ ರೆಡ್ಯೂಸ್ ಆಗಬೇಕು ಇದನ್ನು ನೀವು ರಾತ್ರಿ ಮಲಗೋ ಟೈಮಲ್ಲಿ ಊಟ ಆದಮೇಲೆ ಸೇವನೆ ಮಾಡಿ ಮಲ್ಕೊಳ್ಳಿ ಈ ಥರ ನೀವು ಮಲ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ ಅಂತೇಳಿದರೆ ಆ ಒಂದು ಏನಿದೆಯಲ್ಲ ಅದು ಸ್ವೆಲ್ಲಿಂಗ್ ಆಗಿರ್ತಕ್ಕಂಥದ್ದು ಆ ಪೈಲ್ಸಿನ ಒಂದು ವಿಕಾರ ಏನಾಗ್ತದೆ ಹೇಳಿದರೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ ಇಪ್ಪತ್ತೊಂದಿನ ಮಾಡಿ ಇಪ್ಪತ್ತೊಂದಿನ ದಿನದಲ್ಲೇ ನಿಮ್ಮ ಪೈಲ್ಸ್ ಕಡಿಮೆ ಆಗುತ್ತೆ ಇದರಿಂದ ಮತ್ತು ಬೆಳಗ್ಗೆ ಏನು ಸೇವನೆ ಮಾಡಬೇಕಂದ್ರೆ ಪೈಲ್ಸ್ ಸಮಸ್ಯೆ ಇರ್ತಕ್ಕಂಥವ್ರು ಆತ್ಮೀಯರೇ ಏನು ಅಂತೇಳಿದ್ರೆ ಈ ಒಂದು ಸೋರೆಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸನ್ನು ಮತ್ತು ಬೂದು ಕುಂಬಳಕಾಯಿ ಜ್ಯೂಸನ್ನು ಇವೆರಡೂ ಜ್ಯೂಸು ಒಂದಿನ ಸೋರೆಕಾಯಿ ಜ್ಯೂಸು ಒಂದಿನ ಬೂದುಕುಂಬಳಕಾಯಿ ಕುಂಬಳಕಾಯಿ ಜ್ಯೂಸು ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಸೇವನೆ ಮಾಡಬೇಕು ರಾತ್ರಿ ಮುಟ್ಟಿದ್ರ ಮುನಿ ಕಷಾಯ ಬೆಳಗ್ಗೆ ಎದ್ದು ಸೋರೆಕಾಯಿ ಜ್ಯೂಸ್ ಮತ್ತು ಮಧ್ಯಾಹ್ನ ಏನು ಸೇವನೆ ಮಾಡಬೇಕಂದ್ರೆ ಪ್ರಸಾದ ಆಗಿ ಅರ್ಧ ಗಂಟೆ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ನೀರು ಮಜ್ಜಿಗೆ ಬೆಣ್ಣೆ ತೆಗೆದಿರ್ತಕ್ಕಂಥ ಮಜ್ಜಿಗೆ ಒಂದು ಎರಡು ಚಮಚ ನೀವು ಈ ಒಂದು ಜೀರಿಗೆ ಪುಡಿಯನ್ನು ಹಾಕಬೇಕು ಎರಡು ಚಮಚ ಜೀರಿಗೆ ಪುಡಿ ಒಂದು ಗ್ಲಾಸ್ ನೀರು ಮಜ್ಜಿಗೆ ಇದನ್ನು ಆಹಾರ ಸೇವನೆ ಮಾಡಿದ ಅರ್ಧ ಗಂಟೆಯ ನಂತರ ಸೇವನೆ ಮಾಡಬೇಕು ಇದಿಷ್ಟು ಮಾಡ್ತಾ ಬನ್ನಿ ನಿಮ್ಮಲ್ಲಿರ್ತಕ್ಕಂಥ ಆ ಪೈಲ್ಸು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಜೊತೆಗೆ ಉದರ ಶುದ್ಧೀಕರಣ ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿದ್ರೆ ರಾತ್ರಿ ಮಲಗೋ ಟೈಮಲ್ಲಿ ಆ ಏನು ಕಷಾಯ ಇರ್ತಲ್ ಮುಟ್ಟಿದ್ರ ಮುನಿ ಕಷಾಯ ಅದರಲ್ಲಿ ಒಂದೆರಡು ಚಮಚ ಹಿಸಾಬ್ಗೋಲು ಹಾಕ್ಕೋಬೋದು ಒಂದು ಎರಡು ಚಮಚ ಈ ಒಂದು ಹರಳೆಣ್ಣೆ ಹಾಕ್ಕೋಬೋದು ಅವಿಪತ್ತಿಕರ ಚೂರ್ಣ ಅಂತ ಬರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇವೆಲ್ಲವುಗಳನ್ನು ನೀವು ಆ ಕಷಾಯದಲ್ಲಿ ಸೇವನೆ ಮಾಡಿದರೆ ನಿಮ್ಮ ಮಲವಿಸರ್ಜನೆ ಕೂಡ ಸರಿಯಾಗಿ ಆಗ್ತದೆ ಒಂದು ವಿಶೇಷ ಸೂಚನೆ ಆತ್ಮೀರೆ ಎಲ್ಲಿನೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಯೋಗ ನಿಸರ್ಗ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಆಸಕ್ತಿ ಉಳ್ಳವರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಯಾಕಂದರೆ ನಮ್ಮ ಆಶ್ರಮದಲ್ಲಿ ಎಂತೆಂಥ ರೋಗಿಗಳು ನಿವಾರಣೆ ಆಗ್ತಾ ಇದ್ದಾರೆ ಅಂದರೆ ಮೊನ್ನೆ ಒಬ್ಬ ಬಂದಿದ್ದ ರಿಜೆಕ್ಟ್ ಮಾಡಿತ್ತವನ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಿಂದ ಅವನು ಏನಾಗಿದ್ದ ನೀನು ಬದುಕೋದೇ ಇಲ್ಲ ಅಂತ ತಿರಸ್ಕೃತವಾಗಿ ಬಂದಿದ್ದ ನೀನು ಎರಡು ದಿವಸದಲ್ಲಿ ನೀನು ಸಾಯ್ತೀಯಾ ಅಂತ ಹೇಳಿನೂ ಕಳಿಸಿದರು ಅವನು ಹದಿನೈದು ದಿವಸ ಆಗಿದೆ ಆರಾಮಾಗಿದ್ದಾನೆ ಅವನಿಗೆ ಅಲ್ಸರ್ ಆಗಿತ್ತು ಸ್ಟಮಕ್ ಅಲ್ಸರ್ ಆಗಿತ್ತು ಜೊತೆಗೆ ಲಿವರ್ ಸೊರೋಸಿಸ್ ಆಗಿತ್ತು ಕಣ್ಣೆಲ್ಲ ಹಳದಿ ಆಗಿತ್ತು ಕಾಲೆಲ್ಲ ಇಷ್ಟಿಷ್ಟು ದಪ್ಪ ಊದ್ಕೊಂಡಿತ್ತು ಹದಿನೈದೇ ದಿವಸ ಅವನಿಗೆ ನಾವು ಈ ಒಂದು ಚಿಕಿತ್ಸೆಯನ್ನು ಕೊಟ್ಟಾಗ ನಿತ್ಯ ವಿರೇಚನ ಚಿಕಿತ್ಸೆಯನ್ನು ಕೊಟ್ಟಾಗ ಸಂಪೂರ್ಣವಾಗಿ ಅವನು ಈ ಕಾಯಿಲೆಯಿಂದ ಹೊರಗಡೆ ಇದ್ದಾನೆ ಕಾಲೆಲ್ಲ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗಿದೆ ಕಣ್ಣೆಲ್ಲ ಹಳದೇ ಆಗಿರೋದು ನಾರ್ಮಲ್ ವರ್ಣಕ್ಕೆ ಬಂದಿದೆ ಜೊತೆಗೆ ಅವನಿಗೆ ಹಸಿವೆ ಆಗ್ತಾ ಇರಲಿಲ್ಲ ಇವಾಗ ಐದಾರು ಸರಿ ಪ್ರಸಾದ ಮಾಡ್ತಾ ಇದ್ದಾನೆ ಅಷ್ಟೊಂದು ಚೆನ್ನಾಗಿ ಅವನು ರಿಕವರ್ ಆಗ್ತಾ ಇದ್ದಾನೆ ಹಾಗಾಗಿ ಈ ಒಂದು ಆಯುರ್ವೇದದಲ್ಲಿ ನಿಸರ್ಗ ಚಿಕಿತ್ಸೆಯಲ್ಲಿ ಅಂಥ ಶಕ್ತಿ ಇದೆ ಯಾಕಂದರೆ ಇದು ಸಾವಿರಾರು ವರ್ಷಗಳಿಂದ ಬದುಕಿ ಬಂದಿರತಕ್ಕಂಥ ಸಾವಿರಾರು ಲಕ್ಷಾಂತರ ವರ್ಷದಿಂದ ಬದುಕಿ ಬಂದಿರತಕ್ಕಂಥ ಒಂದು ವಿಜ್ಞಾನ ಇದು ಅದಕ್ಕೆ ಈ ವಿಜ್ಞಾನವನ್ನು ಪಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸ್ವದೇಶ್ ಮೀಡಿಯಾ ಚಾನಲನ್ನು ನಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಷ್ಟೇ ಅಲ್ಲ ಬೇರೆ ಬಂಧು ಮಿತ್ರರಿಗೂ ನೀವು ಶೇರ್ ಮಾಡಿ ಆತ್ಮೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಸಂಪರ್ಕ ಮಾಡ್ಬೋದು ಇದು ಯಾವುದು ಪ್ರಚಾರ ಅಲ್ಲ ಜನ ಜಾಗೃತಿಗಾಗಿ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಕೊರೋನಾದಿಂದ ನಿರುದ್ಯೋಗದ ಸಮಸ್ಯೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಎಲ್ಲ ಜನ ಕೆಲಸ ಕಳ್ಕೊಂಡು ಹಳ್ಳಿಗೆ ಬಂದು ಸೇರಿದ್ದಾರೆ ದೇಶದ ಜಿ ಡಿ ಪಿ ಡೌನ್ ಆಗ್ತಾಯಿದೆ ದೇಶದ ಆರ್ಥಿಕ ವ್ಯವಸ್ಥೆ ಅದೇ ಅಧೋಗತಿಗಳಿದೆ ಈ ಸಮಯದಲ್ಲಿ ನಾವು ದೇಶಕ್ಕೆ ಏನಾದರೂ ನಮ್ಮ ಕೈಲಾದ ಕೊಡುಗೆ ಕೊಡಬೇಕು ಅಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಉಚಿತವಾಗಿ ನಾವು ಪಂಚಕರ್ಮ ನಿಸರ್ಗ ಚಿಕಿತ್ಸೆ ಯೋಗ ತರಬೇತಿಯನ್ನು ಕೊಡ್ತಾ ಸರ್ಟಿಫಿಕೇಟ್ ಕೊಡ್ತೇವೆ ಆರು ತಿಂಗಳಾದಮೇಲೆ ಜಾಬ್ ಇರ್ತದೆ ಜಾಬ್ ಹುಡ್ಕೊಂಡು ಹೋಗಬೇಕಾಗಿಲ್ಲ ಜಾಬ್ ಗ್ಯಾರಂಟಿ ಇರ್ತದೆ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು